ಸಣ್ಣ ಘಟನಾ ನಡೀತು ಹಿಂದಕ್ಕೆ, ಇದು ನಡೆದ ಘಟನಾ. ಭೋಜ ಅಂತ ಒಬ್ಬ ರಾಜನಿದ್ದ, ಆತನ ಹತ್ತಿರ ಒಬ್ಬ ಕಾಳಿದಾಸ ಅಂತ ಕತ್ತದಲ್ಲಿ, ಕಾಳಿದಾಸ ಅಂತ ಒಬ್ಬ ಇದ್ದ ಮಹಾಕವಿ ಕಾಳಿದಾಸ. ಇಬ್ಬರೂ ಒಂದು ಸಲ ವಿಹಾರಕ್ಕೆ ಹೋಗಿದ್ರು. ಆದರೆ ಅದ ಸೌಂದರ್ಯ ನೋಡ್ತಾ 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 ದಾರಿಯನ್ನ ಕಳ್ಕೊಂಡ್ರು. ದಾರಿ ಹುಡುಕಾಡಿದ್ರು ಹುಡುಕಾಡಿದ್ರು ಸಿಗಲಿಲ್ಲ. ಅಲ್ಲಿಂದ ಬೇಜಾರಾಗಿತ್ತು, ಏನು ಮಾಡಬೇಕು ತಿಳಿತಿರಲಿಲ್ಲ. ಅವಾಗ ಭೋಜ ಕಾಳಿದಾಸ ಸುಮ್ಮನೆ ಆ ಕಡೆ ಈ ಕಡೆ ನೋಡುವಾಗ ಒಂದು ಗುಡಿಸಲ ಕಂಡಿತು. ಎಷ್ಟು ಸಂತೋಷ ಆಗ್ತದೆ, ದಾರಿ ಕಳ್ಕೊಂಡವ್ರಿಗೆ ಒಂದು ಗುಡಿಸಲ ಕಂಡ್ರೆ ಸ್ವರ್ಗ ಕಂಡಷ್ಟು ಸಂತೋಷ ಆಗ್ತದೆ. ಹಾಗಾಗಿತ್ತು ಅವರಿಗೆ. ಅಲ್ಲಿ ಹೋದರು, ಅಲ್ಲಿ ಒಬ್ಬ ಮುದುಕಿ ಇದ್ದ, ಆಕೆ ಸಾದಾ ಹರದ ಬಟ್ಟೆ ಹಾಕ್ಕೊಂಡಾಳೆ, ಒಂದು ಸಣ್ಣ ಗುಡಿಸಲ, ಒಂದು ಕಟ್ಟಿ, ಕಟ್ಟಿ ಮೇಲೆ ಕೂತಿದ್ಲು. ಅಷ್ಟರಾಗಿ ಇವರಿಬ್ರು ಬಂದರು, ಇಬ್ಬರನ್ನ ನೋಡಿದ್ಲು. ಆಕೆ ವಯಸ್ಸು ಮುಪ್ಪಿನ ಮುದುಕೆ ನೋಡಿದ್ಲು, ಆಕೆಗೆ ಬಹಳ ಸಂತೋಷ ಆಯಿತು. ಬಂದ್ರೆ ಬಹಳ ಆನಂದ ಆಯಿತು, ನಾನೊಂದು ನಾಲ್ಕು ಹಣ್ಣ ಇಟ್ಟಿದ್ದೇನೆ ತಿನ್ರಿ ಅಂತ ಕೊಟ್ಲು. ಒಂದಿಷ್ಟು ಮಗೆ ನೀರ ಕೊಟ್ಲು. ಇನ್ನೂ ಕೇಳಿಲ್ಲ ನೀವು ಯಾರತ್ತ. ಇದು ಹೃದಯ ಶಹರದಾಗ ಆಗ್ತದೇನು ಹೀಗೆ? ಎಲ್ಲಾದರೂ ಯಾರೇ ಬಂದರೂ ಅವ್ರ ಹೆಸರು ಕೇಳಲಾರದೆ, ಅವ್ರದ್ದು ಹಿಂದೆ ಮುಂದೆ ನೋಡಲಾರದೆ ಬಾಗಿಲು ತೆರೆದ ಮನೆಗಳೇ ಯಾವದಾವ ಇಲ್ಲೇ ಯಾವದಾವ ಅಂಥ ಮುದುಕೆ. ಯಾಕೆ ಒಳಗೇನಿಲ್ಲ ಹೊರಗೇನಿಲ್ಲ ಪ್ರಶ್ನೆ ಎಲ್ಲದ? ಹಣ್ಣುಗಳು ಒಳಗೆ, ನೀರು ಒಳಗೆ, ಹೊರಗೆ ಸುಂದರವಾದ ಹೃದಯದ ಮುದುಕೆ ಕೂತಾಳೆ. ಅವರು ಬಂದು ಕೇಳಿದಾಗ ಆಕೆ ಕೊಟ್ಲು, ಒಂದಿಷ್ಟು ಹಣ್ಣ ಕೊಟ್ಲು, ಒಂದಿಷ್ಟು ನೀರ ಕೊಟ್ಲು. ಆ ಬಳಿಕ ಕೇಳಿದ್ಲು, ದಾರಿ ತಪ್ಪಿ ಬಂದ್ರೇನು ಅಂತ ಕೇಳಿದ್ಲು. ಅವಾಗ ಆಕೆ ಗೊತ್ತು, ನಮ್ಮಂಥವ್ರ ಕಡೆ ಬರಬೇಕಾದ್ರೆ ಇವರು ದಾರಿನೇ ತಪ್ಪಬೇಕಾಗ್ತದ ಅಂತ. ದೊಡ್ಡವರು ಹಾಗ ಹೆಂಗ ಬರ್ತಾರ? ಅವಾಗ ಹೌದು, ನಾವು ದಾರಿ ತಪ್ಪದೇವಿ ಅಂದ್ರು. ಅವಾಗ ಮುದುಕೆ ಕೇಳಿದ್ಲು, ನಾನು ಒಂದು ಪ್ರಶ್ನೆ ಕೇಳ್ತೇನೆ, ದಾರಿ ತೋರಿಸ್ತೇನೆ, ನಮ್ಮಂಥವ್ರಿಗೆ ದಾರಿ ಗೊತ್ತಿರ್ತಾವ, ಆದರೆ ಅದಕ್ಕೆ ಒಂದು ಕರಾರ, ನೀವು ಯಾರು ಅಂತ ನನಗೆ ಪರಿಚಯ ಮಾಡಿಕೊಡಬೇಕು, ಅವಾಗ ದಾರಿ ತೋರಿಸ್ತೇನೆ ಅಂದ್ಲು. ಅವಾಗ ಅವರೇನು ಹೇಳಿದರು, ನಾವು ರಾಜರು ಅಂದರು. ಮುದುಕಿ ಹೇಳಿದ್ಲು, ಸುಳ್ಳು ಯಾಕೆ ಹೇಳ್ತೀರಿ ಅಂದ್ರು. ನೀವು ಹೆಂಗೆ ರಾಜರಾಗಲಿಕ್ಕೆ ಆಗ್ತದೆ? ಜಗತ್ತನ್ನ ಆಳವ್ರು ಇಬ್ಬರೇ, ಯಾರು? ಒಬ್ಬ ಮೇಘರಾಜ, ಇನ್ನೊಬ್ಬ ಯಮರಾಜ, ಇಬ್ಬರೇ ಆಳವ್ರು ಈ ಜಗತ್ತನ್ನ. ಅವರ ಆಳಿಕೆಯಿಂದ ಹೊರಗೆ ಒಬ್ಬ ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಮೇಘ ಜಗತ್ತನ್ನ ಆಳ್ತಾ ಇರ್ತದ ನೀರ ಸುರಿಸಿ, ಯಮ ಜಗತ್ತನ್ನೇ ಆಳ್ತಾ ಇರ್ತಾನ. ನೀನು ಯಮನೂ ಅಲ್ಲ, ಇವ ಮೇಘನೂ ಅಲ್ಲ, ಸುಳ್ಳು ಯಾಕೆ ಹೇಳ್ತೀರಿ, ಖರೆ ಹೇಳಿ. ನನ್ನ ಹಣ್ಣು ತಿಂದಿರಿ, ನನ್ನ ನೀರ ಕುಡ್ದಿರಿ, ಖರೆ ಹೇಳಬೇಕು ಅಂದ್ರು. ಅವಾಗ ಅವ್ರು ಹೇಳಿದರು, ನಾವು ಶ್ರೀಮಂತರಂತ ತಿಳ್ಕೊ ಅಂದ್ರು. ಮುದುಕೆ ಅಂದ್ಲು, ನೀವು ಹೆಂಗೆ ಶ್ರೀಮಂತರು? ಯು ಕ್ಯಾನಾಟ್ ಕ್ರಿಯೇಟ್ ವೆಲ್ತ್, ಯು ಜಸ್ಟ್ ಅಮಾಸ್ ವೆಲ್ತ್. ಆಲ್ ದ ವೆಲ್ತ್ ಈಸ್ ಟು ಕಮ್ ಫ್ರಮ್ ದ ಮೌಂಟನ್ಸ್ ಅಂಡ್ ಓಷನ್ಸ್. ಯು ಆರ್ ನಾಟ್ ಅ ಓಷನ್, ಯು ಆರ್ ನಾಟ್ ಅ ಮೌಂಟನ್. ಏನು ಚಂದ ಹೇಳ್ತಾಳ ಮಹಾನುಭಾವರೇ. ಜಗತ್ತಿನಲ್ಲಿ ಇರೋರು ಇಬ್ಬರೇ ಶ್ರೀಮಂತರು, ಒಂದು ಮಹಾಬೆಟ್ಟ ಪರ್ವತ, ಇನ್ನೊಂದು ಮಹಾಸಾಗರ. ಎಲ್ಲ ಸಂಪತ್ತ ಬರೋದು ಅಲ್ಲಿಂದಲೇ. ನೀವ್ಯಾರು ಅಂದ್ಲು, ಹೇಳಿ ನೀವು ಯಾರು ಅಂದ. ಅವರಂದ್ರು, ನಾವು ಮಹಾಕವಿಗಳು ಅಂದ್ರು. ಅವಾಗ ಮುದುಕಿ ಹೇಳಿದ್ಲು, ನೀವು ಹೆಂಗೆ ಮಹಾಕವಿ ಆಗ್ತೀರಿ? ನೀವು ನೋಡಿದ್ದನ್ನ ವರ್ಣಿಸೋರು, ಸೌಂದರ್ಯ ಕಂಡು ವರ್ಣಿಸೋರು, ಸೌಂದರ್ಯವನ್ನೇ ನಿರ್ಮಾಣ ಮಾಡುವಂತ ನಿಸರ್ಗ ಇದು ಕವಿ, ನಿಜವಾದ ಕವಿ. ನೀವ್ಯಾರು ಕವಿಗಳು? ಅವಾಗ ಅವರಂದ್ರು, ನೋಡಿ ನಾವು ಲೋಕಪ್ರಿಯರು ಅಂತ ತಿಳ್ಕೋ ಅಂದ್ರು. ಅವಾಗ ಮುದುಕೆ ಹೇಳ್ತಾಳೆ, ನೀವು ಹೆಂಗೆ ಲೋಕಪ್ರಿಯರಾಗ್ತೀರಿ? ಅನ್ನದಷ್ಟು ನೀವು ಪ್ರಿಯ ಅಲ್ಲ, ಲೋಕಪ್ರಿಯ ಅಲ್ಲ. ನೀರಿನಷ್ಟು ಲೋಕಪ್ರಿಯ ನೀವು ಅಲ್ಲ. ನೀವು ಅನ್ನನೂ ಅಲ್ಲ, ನೀರನೂ ಅಲ್ಲ, ನೀವು ಹೆಂಗೆ ಲೋಕಪ್ರಿಯರಾಗ್ತೀರಿ ಹೇಳಿ. ಅನ್ನವನ್ನು ಪ್ರೀತಿಸಿದವರು ಯಾರದಾರ ಈ ಜಗತ್ತಿನಲ್ಲಿ?
ನೀರನ್ನ ಪ್ರೀತಿಸಲಾರದವರು ಯಾರದಾರೆ ಈ ಜಗತ್ತಿನಲ್ಲಿ? ನಾವು ಎಷ್ಟೇ ಶ್ರೇಷ್ಠ ಇದ್ರೆ ಏನಾಯಿತು? ನಮಗೆ ನೀರು ಬೇಕಾಗ್ತದೆ. ಎಷ್ಟು ಬಾಟ್ಲಿ ಕುಡಿದ್ರೆ ಏನು? ನೀರು ಕುಡಿಯದೇ ಇದ್ರೆ ಏನಾಗುತ್ತೆ ಹೇಳಿ ಹೇಳಿ. ಇರಬಹುದು, ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಒಂದು ಬಾಟಲ್ ಕುಡಿಬಹುದು. ನಾ ಹೇಳೋದು ಈ ಬಾಟಲ್ ಅಲ್ಲ, ನಮಗೊತ್ತದೆ ಬೆಂಗಳೂರಲ್ಲಿರೋ ಬಾಟಲ್ಗಳೇ ಬೇರೆ, ಅದರ ಬೆಲೆನೇ ಬೇರೆ. ಅಲ್ಲಿ ಕೂತು ಕುಡಿಯೋರ ಬೇರೆ, ನೀರು ಕುಡಿಯೋರು ಹೊರಗಿರ್ತಾರೆ, ಅದನ್ನು ಕುಡಿಯೋರು ಒಳಗಿರ್ತಾರೆ. ಒಳಗೆ ಕುಡಿದು ಹೊರಗೆ ಬರುವಾಗ ಅವರು ಬೇರೆನೇ ಆಗಿರ್ತಾರೆ, ನೀರು ಕುಡಿದವರು ಇನ್ನೂವರೆಗೆ ಯಾರು ಬೇರೆ ಬೇರೆ ಆಗೇ ಇಲ್ಲ. ಜಗತ್ತೆಲ್ಲ ಪ್ರೀತಿಸೋದು ನೀರನ್ನ, ಮುದುಕಿ ಹೇಳೋದು ನಾ ಹೇಳೋದಲ್ಲ. ಜಗತ್ತೆಲ್ಲ ಪ್ರೀತಿಸೋದು ನೀರನ್ನ, ಜಗತ್ತೆಲ್ಲ ಪ್ರೀತಿಸೋದು ಅನ್ನವನ್ನ. ಅನ್ನದ ತಟ್ಟೆ ಅಲ್ಲ, ತಟ್ಟೆ ಬಂಗಾರದ್ದಿರಬಹುದು ಬೆಳ್ಳಿದಿರಬಹುದು, ಅನ್ನ ಅನ್ನೇ. ತಟ್ಟೆ ಬಂಗಾರದಂತ ಬಂಗಾರ ಉಣ್ತಾರೇನು? ಬೆಳ್ಳಿದಂತ ಬೆಳ್ಳಿ ಉಣ್ತಾರೇನು? ಉಣ್ಣೋದು ಅನ್ನ, ಬಡವರು ಉಣ್ಣೋದು ಅಷ್ಟೇ, ಶ್ರೀಮಂತರು ಉಣ್ಣೋದು ಅಷ್ಟೇ, ಎಲ್ಲನೂ ಅಷ್ಟೆ. ಅದಕ್ಕೆ ಮುದುಕೆ ಹೇಳ್ತಾಳೆ, ದ ಮೋಸ್ಟ್ ಲವ್ಡ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್ ಆರ್ ಫುಡ್ ಅಂಡ್ ವಾಟರ್. ಅದಕ್ಕೆ ಸುಳ್ಳು ಹೇಳಬೇಡಿ ಅಂದ್ಲು. ಅವಾಗ ಇಬ್ರು ವಿಚಾರ ಮಾಡಿ ಹೇಳಿದ್ರು, ನಾವು ನಿನ್ನ ಅತಿಥಿಗಳು ಅಂದ್ರು. ಅವಾಗ ಆ ಮುದುಕಿ ಹೇಳ್ತಾಳೆ, ಅತಿಥಿ ಒಬ್ಬನೇ ಈ ಜಗತ್ತಿನಲ್ಲಿ, ಯಾವ ಹೇಳದೆ ಬರ್ತಾನೆ ಮತ್ತೆ ಇರಂದ್ರೂ ಇರೋದಿಲ್ಲ, ಅವನೇ ಅತಿಥಿ, ಅದು ಯೌವನ. ಯೌವನ ತಾನಾಗಿಯೇ ಬರ್ತದೆ, ನಾವೇನು ಬಹಳ ಕಷ್ಟಪಡಬೇಕಾಗಿಲ್ಲ. ಇರು ಅಂದ್ರೆ ಅದು ಇರುವುದಿಲ್ಲ, ತಾನಾಗೆ ಹೋಗೇ ಬಿಡ್ತದೆ. ಅದು ಒಂದೇ ಈ ಜಗತ್ತಿನಲ್ಲಿ ಅತಿಥಿ, ನೀವು ಅತಿಥಿ ಅಲ್ಲ. ಅವಾಗ ಅವರಂದ್ರು, ನಾವು ಯಾತ್ರಿಕರಂತ ತಿಳ್ಕೊ. ಅವಾಗ ಮುದುಕಿ ಹೇಳ್ತಾಳೆ, ನೀವು ಹೆಂಗೆ ಯಾತ್ರಿಕರಾಗ್ತೀರಿ? ಮುದುಕಿದು ಪ್ರಶ್ನೆಗಳು ಹೆಂಗೆ, ಉತ್ತರ ಹೆಂಗೆ, ನೀವ್ ಹೆಂಗ್ ಯಾತ್ರಿಕರಾಗ್ತೀರಿ? ಸದಾ ತಿರುಗುವಂತ ಯಾತ್ರಿಕರಿಬ್ರೆ ಈ ಜಗತ್ತಿನೊಳಗೆ, ಅಲ್ಲಿ ಸೂರ್ಯ ಇಲ್ಲಿ ಚಂದ್ರ, ಸದಾ ತಿರುಗುವಂತವ್ರು ನೀವ್ ಯಾರು ಯಾತ್ರಿಕರು? ಅವಾಗ ಅವರಂದ್ರು, ಏನೀ ಮುದುಕಿ ಅದ್ಭುತ ದಾಳ, ಏನ್ ಮಾಡೋದು, ನಾವು ಯಾತ್ರಿಕರಂತರ ಹೇಳಿದ್ರು ಕೇಳೋದಿಲ್ಲ. ಅವಾಗ ಅವರಂತಾರೆ, ನಾವು ಸನ್ಯಾಸಿಗಳಂತ ತಿಳ್ಕೊ ಅಂದ್ರು. ಕೊನೆಗೆ ಸಾಕಾಗಿ ನಾವು ಸನ್ಯಾಸಿಗಳು. ಆಕೆ ಅಂದರು, ಸನ್ಯಾಸಿಗಳು ನೀವು ಆಗಲಿಕ್ಕಾಗೋದಿಲ್ಲ, ಈ ಜಗತ್ತಿನಲ್ಲಿ ಸನ್ಯಾಸಿಗಳು ಇಬ್ರೇ. ಯಾರು? ಒಂದು ಸತ್ಯ, ಇನ್ನೊಂದು ಶಾಂತಿ. ಎಲ್ಲರೂ ಕೊಂಡಾಡ್ತಾರೆ, ಆದರೆ ಮನೆಯಾಗ ಇರಾಕ ಯಾರು ಬಿಡುದಿಲ್ಲ ಅದನ್ನ. ಎಲ್ಲರೂ ಆಧರಿಸ್ತಾರೆ, ಸನ್ಯಾಸಿಯನ್ನು ಯಾರು ಆಧರಿಸೋದಿಲ್ಲ. ಎಲ್ಲರೂ ತಲೆ ಬಾಗಿಸ್ತಾರೆ, ಬರ್ರಿ ಅಂತಾರೆ, ಕೊಂಡಾಡ್ತಾರೆ, ಆದರೆ ಇರ್ತೀನಿ ಅಂದ್ರೆ ಇರಗೊಡೋದಿಲ್ಲ. ಹಾಗೆ ಇವು ಎರಡು ವಸ್ತುಗಳು, ಸತ್ಯವನ್ನ ಎಲ್ಲರೂ ಪ್ರಿಯ ಕೊಂಡಾಡ್ತಾರೆ, ಆಧರಿಸ್ತಾರೆ, ಶಾಂತಿಯನ್ನ ಶಾಂತಿಯ ಮಾತುಗಳನ್ನ ಆಡ್ತಾರೆ, ಆದರೆ ನಾವು ಇರ್ತೇವೆ ನಿಮ್ಮ ಮನ್ಯಾಗ ಅವಕಾಶ ಕೊಡಿ ಅಂದ್ರೆ, ನಮ್ಮ ಮನ್ಯಾಗ ಬೇಡ ಅಂತ ಜಗತ್ತೆಲ್ಲ ಹೇಳ್ತದೆ, ಅವರಿಬ್ಬರೇ ಸನ್ಯಾಸಿಗಳು ಅಂತ. ಇವರಿಗೆ ಹೆಂಗಾಗಿರಬೇಡ, ತಾವು ಬಹಳ ದೊಡ್ಡವರಂತ ತಿಳಿದವರು, ಭೋಜ ಅಂತೂ ಅದ್ಭುತ, ನನ್ನಂತ ಪಂಡಿತನೇ ಇಲ್ಲ ಅಂತ ತಿಳಿದದ್ದ, ಕಾಳಿದಾಸ ನನ್ನಂತ ಮಹಾಕವಿನೇ ಇಲ್ಲಂದಿದ್ದ. ಮುದುಕಿ ಒಬ್ಬಳು ಇವರನ್ನ ತತ್ತರಿಸುವಂತೆ ಮಾಡಿಬಿಟ್ಟಿದ್ಲು. ಅವಾಗ ಅವರು ಹೇಳಿದರು, ಅವರು ಒಂದು ಚಲೋ ಮಾತು ಹೇಳಿದರು, ನಾವು ಪರದೇಶಿಗಳಂತ ತಿಳ್ಕೋ ಅಂದರು. ಅವಾಗ ಮುದುಕಿ ಹೇಳಿದ್ಲು, ಪರದೇಶಿಗಳು ಹೆಂಗೆ ನೀವು? ಪರದೇಶಿ ಒಂದೇ ಒಂದು ಈ ಜಗತ್ತಿನಾಗಿರೋದು, ಅದು ಆತ್ಮ. ಯಾಕೆ ಈ ಜಗತ್ತಿಂದ ಅಲ್ಲದು, ಅದು ಈ ಜಡ ಜಗತ್ತ ಆತ್ಮ. ಇದು ಒಂದೇ ಅಜಡವಾದದ್ದು, ಈ ಜಗತ್ತಿಗೆ ಸಂಬಂಧಪಟ್ಟದ್ದಲ್ಲ. ನೀವು ಹಾಗಲ್ಲ, ಆದ್ದರಿಂದ ನೀವು ಪರದೇಶಗಳಂತ ಹೇಳಲಿಕ್ಕಾಗೋದಿಲ್ಲ. ಅವಾಗ ಅವರಂದ್ರು, ನಾವು ಸ್ವಲ್ಪ ಇಬ್ರು ಹೇಳ್ತಾರೆ, ನಾವು ಬಹಳ ಸಹನಶೀಲರು. ಇದನ್ನು ಹೇಳಿದರು, ಇಷ್ಟೋತ್ತಕ ಆಕೆ ಮಾತು ಕೇಳಿ 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 ಸಿಟ್ಟು ಬರಬೇಕಾಗಿತ್ತಲ್ಲ, ಏನೂ ಮಾಡಲಿಕ್ಕಾಗಲಿಲ್ಲ. ಕೊನೆಗೆ ಹೇಳಿದರು, ನಾವು ಸಹನಶೀಲರು. ಆಕೆ ಅಂದ್ಲು, ಸಹನಶೀಲರು ಇಬ್ಬರೇ ಈ ಜಗತ್ತಿನಾಗ, ಒಂದು ತಾಯಿ ಇನ್ನೊಬ್ಬರು ಭೂಮಿ, ಇವರಿಬ್ಬರೇ ಸಹನ ಮಾಡಿಕೊಳ್ಳಲಿಕ್ಕೆ ಸಮರ್ಥರು, ನೀವ್ಯಾರು?
ಏನು ಬುದ್ಧಿವಂತಿಕೆ, ಯಾವ ವಿಶ್ವವಿದ್ಯಾಲಯದಲ್ಲಿ ಇಂಥ ಉತ್ತರಗಳು ಸಿಗ್ತಾವ ಹೇಳಿ. ಅವಾಗ ಅವರಂದ್ರು ನಾವು ದುರ್ಬಲರು ಅಂತ ತಿಳ್ಕೊ ಅಂದ್ರು. ಎಲ್ಲಿಗೆ ಬಂದರು ಇಬ್ರು? ರಾಜರಂತ ಹೇಳಿದ್ರು, ಮಹಾರಾಜ ಅಂತ ಹೇಳಿದ್ರು, ಮಹಾಕವಿ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ನಾವು ದುರ್ಬಲರಂತ ತಿಳ್ಕೊಳ್ಳಿ. ಅವಾಗ ಮುದುಕಿ ಹೇಳಿದ್ಲು, ದುರ್ಬಲರು ಯಾರು? ನೀವಲ್ಲ ದುರ್ಬಲರು. ಇದೇನು ಪ್ರಾಣಿಗಳು ಸಿಕ್ಕಿ ಬಿದ್ದಾವಲ್ಲ ಮನುಷ್ಯನ ಕೈಯೊಳಗೆ, ಅವು ದುರ್ಬಲ, ನೀವಲ್ಲ. ಕೂಡಂದ್ರೆ ಕೂಡಬೇಕು, ಏಳಂದ್ರೆ ಏಳಬೇಕು, ಹಾಕಿದ್ದು ತಿನ್ನಬೇಕು, ಇದು ಪ್ರಾಣಿಗಳು. ನೀವು ಪ್ರಾಣಿಗಳಲ್ಲ ಮಹಾನುಭಾವರೇ, ನೀವು ದೊಡ್ಡವರದಿರಿ. ಹೇಳಿ, ನೀವು ಯಾರು? ಯಾಕೆ ತಪ್ಪಿಸ್ತೀರಿ ಹೇಳೋದು? ನೀವು ಯಾರು ಸ್ಪಷ್ಟವಾಗಿ ಹೇಳಿ ಅಂತ. ಅವರಿಬ್ರು ಅಂದ್ರು ನಾವು ಸೋತೇವಿ ಅಂದ್ರು. ಮುದುಕ್ ಹೇಳಿದ್ಲು, ಸೋತವ್ರು ನೀವಲ್ಲ, ಇಬ್ಬರೇ ಸೋತವ್ರಿ ಈ ಜಗತ್ನಾಗ. ಒಬ್ಬನೇ ಸೋತಾವಿ ಈ ಜಗತ್ನಾಗ. ಯಾರು ಯಾರಿಗೆ? ಯಾರು ಬಡವರೋ ಅಂಥ ಒಬ್ಬ ತಂದೆ, 8 ಹೆಣ್ಣು ಮಕ್ಕಳ ತಂದೆ, ಇವ ಒಬ್ಬನೇ ಸೋತಾವಿ ಈ ಜಗತ್ನಾಗ. 8 ಹೆಣ್ಣುಮಕ್ಕಳ ತಂದೆ, ಹೆಣ್ಣು ಮಕ್ಕಳ ತಂದೆ, ಇವ ಸೋತಾವ. ಯಾಕೆ? ಕೊಡೋದು ಎಲ್ಲಿ ಸಾಧ್ಯ? ಒಂದು ಕೊಡಬೇಕಾದ್ರೆ ಮನಿಮಾರ ಮಾರಾಟ ಮಾಡಬೇಕಾಗ್ತದೆ, ಇನ್ನು 8 ಜನರನ್ನ ಕೊಟ್ಟು ಸಂತೋಷ ಪಡಬೇಕಂದ್ರೆ ಎಲ್ಲದ? ಅಂಥ ಮನುಷ್ಯ ಒಬ್ಬನೇ ದ ಡಿಫೀಟೆಡ್. ಆವಾಗ ಅವರಂದ್ರು, ಅವ್ರದ್ದೆಲ್ಲ ಇಳಿತು, ಮೊದಲು ಏನಿತ್ತಲ್ಲ ಎಲ್ಲ ಹೋಯ್ತು. ನಾವು ತಿಳ್ಕೋ ಅಜ್ಜಿಯೇ ತಿಳ್ಕೋ, ನಾವು ಸ್ಟುಪಿಡ್ಸ್, ಬುದ್ಧಿಲ್ಲ ನಮಗೆ. ನಿನ್ನ ಕೂಡ ಭಾರಿ ಭಾರಿ ಮಾತಾಡ್ಲಿಕ್ಕೆ ಹೋದೆವಲ್ಲ, ನಮಗೇನು ಬುದ್ಧಿಲ್ಲ ಅಂದ. ಅವಾಗ ಆಕೆ ಹೇಳ್ತಾಳೆ, ನೀ ಬುದ್ಧಿ ಇಲ್ಲದ ಒಬ್ಬನೇ. ಯಾರು ಅಂದ್ರೆ ಸಾಲ ಮಾಡ್ತಾನೆ, ಆದರೆ ಕೊಡೋ ಸಾಮರ್ಥ್ಯ ಇರುವುದಿಲ್ಲ. ಸಾಲದಾಗ ಹೆಂಗ್ ಹೋಗಬೇಕು ಗೊತ್ತದೆ, ಸಾಲದ ಚಕ್ರದಿಂದ ಹೊರಗೆ ಹೆಂಗ್ ಬರಬೇಕು ಗೊತ್ತಿಲ್ಲ, ಒಬ್ಬನೇ ಹುತ್ಸ. ನೀವು ಹಂಗಲ್ಲ, ನೀವು ಶಾಣ್ಯಾರು, ಹೇಳಿ ನೀವು ಯಾರು ಅಂತ. ಅವಾಗ ಅವರಂತಾರ, ವಿ ಆರ್ ನಥಿಂಗ್. ಅವಾಗ ಮುದುಕಿ ಹೇಳಿದ್ಲು, ಹೌದು, ಆ ಉತ್ತರ ಬರೋ ತನಕ ನಾನು ನಿಮ್ಮನ್ನೇನು ಬಿಡ್ತಿದ್ದಿಲ್ಲ, ಒಪ್ಪಿಕೊಂಡ್ರಿ, ಬಹಳ ಚಲೋ ಆಯ್ತು, ನಿಮಗೇನು ಗೊತ್ತಿಲ್ಲ ಅಂತ. ಅದರ ಅರ್ಥ ಅಷ್ಟೆ, ವಿ ಆರ್ ನಥಿಂಗ್. ಕೊಟ್ಟ ಕೊನೆಗೆ ಏನದ? ನಾವೇನೂ ಅಲ್ಲ. ಆದ್ದರಿಂದಲೇ ಮುದುಕಿ ಹೇಳ್ತಾಳೆ, ಮಹಾನುಭಾವರೇ ನೀವು ಜಾಣರು, ನೀವು ಗೌರವಾನ್ವಿತರು. ಯಾಕೆ? ಈಗ ತಿಳ್ಕೊಂಡ್ರಿ ನೀವೇನು ಅಲ್ಲ ಅಂತ. ಇದ ಗೌರವಾನ್ವಿತ. ನಾನು ನಿಮ್ಮನ್ನ ಕಂಡಾಗ ಗೊತ್ತಾಯಿತು ನೀವು ಬಹಳ ದೊಡ್ಡವರು ಅಂತ. ನಾನು ಮುದುಕೆ ಇಲ್ಲಿ ವರ್ಷಗಳ ಕಾಲ ಇಲ್ಲದೀನಿ, ನಿಮ್ಮಂಥವ್ರು ಕಂಡಾಗೆಲ್ಲ ಮಾತಾಡಿಸ್ತಾನೆ ಇರ್ತೀನಿ, ನನಗೆ ಬಹಳ ಸಂತೋಷ ಆಗ್ತದೆ. ಯಾಕೆ? ನೀವು ಯಾರು ಅನ್ನೋದನ್ನ ತಿಳಿಸಿಕೊಡ್ತಿರ್ತೀನಿ ನಾನು ಈ ದೃಷ್ಟಿಯೊಳಗೆ. ನಿಮಗೆ ಯಾವಾಗಾದರೂ ಇದು ಮರೀತು ಅಂದ್ರೆ ಮತ್ತೆ ದಾರಿ ತಪ್ಪಿ ಬರ್ರಿ ಅಂದ್ಲು. ಬರಬೇಕು ನನಗೆ, ನಿಮ್ಮಲ್ಲಿ ನಾನು ಬಂದ್ರೆ ನನ್ನ ಮಾತು ನೀವು ಕೇಳುದಿಲ್ಲ, ನಾನು ಇದ್ದಲ್ಲೇ ನೀವು ಬರಬೇಕಾಗ್ತದೆ, ಅವಾಗ ದಾರಿ ತಪ್ಪಲಿ ಮತ್ತೆ ಹಿಂಗ ನಮ್ಮ ಹತ್ರ ಬರಲಿ ಅಂತ. ಮುದುಕೆಗೆ ಎಷ್ಟು ಸಂತೋಷ ಆಗಿತ್ತು. ಇವರಿಬ್ರು ನಮಸ್ಕಾರ ಮಾಡಿದ್ರು, ಮಾಡಿ ಹೇಳಿದ್ರು ದಾರಿ ತೋರಿಸುವಂತ. ಅವಾಗ ಹೇಳಿದ್ಲು, ನೀವು ದಾರಿನೇ ಕಳ್ಕೊಂಡಿಲ್ಲ, ಏನು ಹಿಡಿದಿರಲ್ಲ, ಹಿಂಗ ಸರಳ ಹೋಗಿ ನಿಮ್ಮ ಊರಿಗೆ ಹೋಗ್ತೀರಿ ಅಷ್ಟೆ. ಎಷ್ಟು ಸುಂದರವಾಗಿ ಇದು 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 ವಿಸ್ಡಮ್. ಇದು ಇಂಥದ್ದು ಯತ್ಸ ಪ್ರಜ್ಞಾ ಇರಬೇಕು ಮನುಷ್ಯನಿಗೆ. ನಾವು ಏನೇ ಮಾಡಲಿ, ನಾವು ಮೊದಲು ಮನುಷ್ಯರು, ನಾವು ಜೀವನವನ್ನು ಸಾಗಿಸುವವರು. ಏನು ಮಾಡ್ತೀವಿ ಅನ್ನೋದು ಮಹತ್ವದ್ದಲ್ಲ, ಬದುಕನ್ನು ಎಷ್ಟು ಸುಂದರಗೊಳಿಸ್ತೀವಿ ಅನ್ನೋದು ಬಹಳ ಮಹತ್ವದ್ದು.